ಊರಿನ ಸಮ್ಮುಖದ ಹುಡುಗಿರಲ್ಲಿ ಆಚರಿಸ್ತಾ ಇದ್ದು ಈ ಕಾರ್ಯಕ್ರಮಕ್ಕೆ ಹೋಗಿರ್ತಕ್ಕಂಥ ಸಹೋದಯರಾಗಿರ್ತಕ್ಕಂಥ ನಮ್ಮ ಅವರಾಗಿರ್ತಕ್ಕಂಥ ಶ್ರೀ ಯಲಗುರುದಪ್ಪ ಚೌಡಪ್ಪ ಪುರಿಯವರಿಗೆ ನನ್ನ ವೈಯಕ್ತಿಕ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಮಧ್ಯಂತರ ಸಮುದಾಯದ ಪರವಾಗಿ ಸ್ವಾಗತ, ಈ ಕಾರ್ಯಕ್ರಮ ಸ್ವಾಗತವನ್ನು ಕೋರುತ್ತೇನೆ. ಅಥವಾ ಸಮಾಜದ ಉದ್ಧಾರಕ್ಕಾಗಿ ಹಗಲಿರುಳು ಶ್ರಮಿಸಿದಂತ ಮಹಾನ್ ವ್ಯಕ್ತಿಗಳು, ಅವರ ಜೀವನ ನೋಡಿಬಿಟ್ರೆ ಬಹಳ ಆದರ್ಶ. ನಾವು ಅವರನ್ನ ನೋಡಿ ಕಲಿಬೇಕು. ದಿನವಿಡೀ ತಮ್ಮದೇ ಆದಂತ ಒಂದು ಕಾರ್ಯದಲ್ಲಿ ತೊಡಗಿರುವುದು, ಕಾರ್ಯ ಮುಗಿದ ತಕ್ಷಣ ಎಲ್ಲರೂ ಬಂದು ಸೇರುವುದು, ಸೇರಿ ಮನೆಯ ಬಗ್ಗೆ, ತಮ್ಮ ಕುಟುಂಬದ ಬಗ್ಗೆ ಅಥವಾ ತಮ್ಮ ಬಂಧು ಬಳಗದ ಬಗ್ಗೆ ಎಂದು ಯೋಚನೆ ಮಾಡಿದಂತ ಮಹಾನುಭಾವರು ಅವರಲ್ಲ. ಏನು ಯೋಚನೆ ಮಾಡಿದ್ರು, ಸಮಾಜ ಆ ಕಾಲದಲ್ಲಿ ಜಾತಿ ಒಳ ಜಗಳಗಳಿಂದ ಅಧೋಗತಿಗೆ ಇಳಿತಾ ಇತ್ತು, ಸರ್ವನಾಶ ಆಗಿ ಹೋಗುವಂತ ಪರಿಸ್ಥಿತಿ ಇತ್ತು. ಅಂತ ಅಧೋಗತಿಯಲ್ಲಿರುವಂತ ಸಮಾಜವನ್ನ, ಸಮಾಜದ ಜನರನ್ನ ಹೇಗೆ ಮೇಲೆತ್ತೋಣ ಅನ್ನುವಂತ ಚರ್ಚೆಯನ್ನ ಮಾಡ್ತಾ ಇದ್ವಿ. ನಾವು ಮಾಡ್ತೇವೆ, ನಮ್ಮ ಮನೆ, ನಮ್ಮ ಬಂಧು ಬಳಗ ಅವರ ಬಗ್ಗೆ ಯೋಚನೆ ಮಾಡಿದ್ರೆ ಇವರು ಯಾರು ತಮ್ಮ ಬಂಧು ಬಳಗ ಮನೆಯವರ ಬಗ್ಗೆ ಎಂದು ಯೋಚನೆ ಮಾಡಿದಂತ ವ್ಯಕ್ತಿಗಳು ಅಲ್ಲ. ಅವರೆಲ್ಲರೂ ಸೇರಿ ಸಾಯಂಕಾಲ ಇಂಥ ಒಂದು ಮಹತ್ತರವಾದಂಥ ಚರ್ಚೆಯನ್ನ ಮಾಡಿ ಅದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ರು. ತೀರ್ಮಾನವನ್ನು ತೆಗೆದುಕೊಂಡು ಹೇಗೆ ಜನರನ್ನ ತಿಳುವಳಿಕೆ ಉಳ್ಳವರನ್ನಾಗಿ ಮಾಡಬೇಕು, ಹಾಗೆ ನಾವು ಮಾಡಿದ್ರೆ ಅದು ಪ್ರಯತ್ನ ಫಲ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಪ್ರತಿ ಸಮಾಜದ ಜನರ ಮನೆ ಮನೆಗೆ ಹೋಗ್ಬೇಕು. ಪ್ರತಿ ಜನರ ಮನದಲ್ಲಿ ಮುಟ್ಟುವ ಹಾಗೆ ನಾವು ಏನಾದರೂ ಹೊಸ ವಿಚಾರಗಳನ್ನು ಅವರಿಗೆ ತಿಳಿಸಿ ಹೇಳಬೇಕು ಅನ್ನುವಂತ ಒಂದು ಯೋಚನೆಯನ್ನ ಮಾಡಿಕೊಂಡ್ರು. ಮಾಡಿಕೊಂಡು ಅದೇ ತೆರನಾಗಿ ಏನ್ ಮಾಡಿದ್ರು, ಎಲ್ಲಾ ಶರಣೀಯರು ಸೇರಿಕೊಂಡು ಜಾತಿ ಭೇದವನ್ನ ಮರೆತು ಒಗ್ಗಟ್ಟಾಗಿ ಅದಕ್ಕೆ ಒಂದು ಸರಳ ದಾರಿಯನ್ನ ನಿರ್ಮಿಸಿದವರು ಶರಣರು. ಏನು ಮಾಡಿದ್ರು ಅದಕ್ಕಾಗಿ ಅಂದ್ರೆ, ಕೆಲವು ಸರಳವಾದಂತ ಭಾಷೆಯಲ್ಲಿ, ಜನರಿಗೆ ತಿಳಿಯುವಂತ ಆಡು ಭಾಷೆಯಲ್ಲಿ, ಗ್ರಾಮೀಣ ಭಾಷೆಯಲ್ಲಿ ಜೀವನಕ್ಕೆ ಆಧಾರವಾಗುವಂತ, ಉದ್ಧಾರವಾಗಲಿಕ್ಕೆ ಕಾರಣೀಕೃತವಾಗುವಂತ ವಿಷಯವನ್ನ ಆಧಾರ ಇಟ್ಟುಕೊಂಡು ವಚನಗಳನ್ನ ಸೃಷ್ಟಿ ಮಾಡಿದ್ರು. ಬಸವಣ್ಣನವರು ಇವರಿಗೆ ಆತ್ಮೀಯತೆಯಿಂದ ಕೊಟ್ಟಂತ ಇಷ್ಟಲಿಂಗ ನೀರಲ್ಲಿ ಬೀಳ್ತದೆ. ನೀರಲ್ಲಿ ಬಿದ್ದಾಗ ಹೇಳ್ತಾರೆ, ನೀನು ನನ್ನ ಕಾಯಕಕ್ಕೆ ಅಡ್ಡಪಡಿಸಿದಿ, ನಾನು ನಿನ್ನ ಹೊಳ್ಳಿ ನಾನು ಧರಿಸ್ಕೊಳ್ಳೋದಿಲ್ಲ ನನ್ನ ಅಂಗದಲ್ಲಿ ಅಂತ. ಅಂದ್ರೆ ಅವರಿಗೆ ಕಾಯಕದ ಮುಂದೆ ಯಾವುದೂ ಕೂಡ ಹೆಚ್ಚಿನದಿರ್ಲಿಲ್ಲ. ಅವಾಗ ಆ ಲಿಂಗ ಕೇಳ್ಕೊಳ್ಳುತ್ತೆ, ಇಲ್ಲ ನಾನು ನಿನ್ನ ಅಂಗದಲ್ಲೇ ಇರ್ತೀನಿ ಅಂತ. ಅವಾಗ ಆ ಲಿಂಗಕ್ಕೆ ಹೇಳ್ತಾರಂತೆ ನೂಲಿ ಚಂದಯ್ಯನವರು, ನೀನು ನನ್ನ ಕಾಯಕದಲ್ಲಿ ಲಿಂಗವಾಗಿ ಸಮಾಗಮವಾಗುವ ಹಾಗಿದ್ರೆ ಈ ಜಂಗಮದ ಲಿಂಗದಲ್ಲಿ ಬಂದು ಸೇರು, ನನ್ನ ಕಾಯಕಕ್ಕೆ ಅಡತಡೆ ಮಾಡಲ್ಲ ಅಂದ್ರೆ ಮಾತ್ರ ನಾನು ನಿನ್ನನ್ನು ಮತ್ತೆ ನನ್ನ ಇಷ್ಟಲಿಂಗವಾಗಿ ತರಿಸ್ಕೊಳ್ತೀನಿ ಅಂತ. ಇದೆಲ್ಲ ಕಥೆಗಳು ಏನನ್ನ ಹೇಳ್ತವೆ, ಇದು ನಮ್ಮ ಕಾಯಕದ ಮಹತ್ವವನ್ನು. ಪ್ರತಿಯೊಬ್ಬರು ಒಂದೊಂದು ಕಾಯಕದಲ್ಲಿ ತೊಡಗಿದ್ದಾರೆ. ಇವತ್ತು ಶಿವಶರಣ ಜಯಂತಿಗಳು, ಮಹಾನ್ ವ್ಯಕ್ತಿಗಳ ಜಯಂತಿಗಳು ಏನಾಗಿದಾವೆ ಅಂದ್ರೆ ಆಚರಣೆಗಳಿಗೆ ಮಾತ್ರ ಸೀಮಿತವಾಗಿ ಬಿಟ್ಟಿದ್ದಾರೆ. ಅವತ್ತು ಅವರ ಜಯಂತಿ ಇರ್ತದೆ, ಭಾವಚಿತ್ರಕ್ಕೆ ಪೂಜೆ ಮಾಡ್ತೇವೆ, ಯಾರೋ ಒಬ್ರು ನಾವು ಮಾತಾಡ್ತೇವೆ, ಹೋಗಿಬಿಡ್ತೇವೆ. ಬರೀ ಆಚರಣೆಗಳು ಈ ರೀತಿ ಆಗೋದಕ್ಕಿಂತ ಮುಂಚೆ ಅವುಗಳ ಅನುಕರಣೆ ಆಗ್ಬೇಕಾಗಿರುವಂತ ಪರಿಸ್ಥಿತಿ ನಮ್ಮಲ್ಲಿ ಬರ್ತದೆ. ಪ್ರತಿಯೊಬ್ಬ ಶಿವಶರಣರು ಕೂಡ ಅಲ್ಲಿ ತಾವೆಲ್ಲ ಗಮನಿಸ್ತಾ ಇದ್ದೆ. ನಾನು ಇಲ್ಲಿ ನೋಡಿದಾಗ ನನಗೆ ಬಂದ ಕೂಡ ಅನ್ನಿಸ್ತು, ಇದು ನೂಲಿ ಚಂದಯ್ಯವರ ಜಯಂತಿ ಆಗಲ್ಲ, ಇದೊಂದು ಅನುಭವ ಮಂಟಪ. ಇಲ್ಲಿ ನೋಡಿ, ಎಲ್ಲಾ ಜಾತಿಯ ಎಲ್ಲಾ ಧರ್ಮದವರು ಕೂಡ ಸೇರಿ ಮತ್ತೊಂದು ಅನುಭವ ಮಂಟಪ ಅಂದ್ರೆ ಒಂದು ಸಮಾಗಮವನ್ನು ಮಾಡುವ ಪ್ರಸಂಗ ಬರ್ತದೆ ಶೂನ್ಯ ಸಂಪಾದನೆಯಲ್ಲಿ. ಅಲ್ಲಿ ಹೇಳ್ತಾರೆ 12ನೇ ಶತಮಾನದಲ್ಲಿನೇ